ಓಂ ಶಾಂತಿ. ಮುರುಳಿ ದಿನಾಂಕ 16/3/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅನ್ಯ ಆತ್ಮರನ್ನೂ ಕೂಡ ಸೋದರ ಆತ್ಮರು ಎಂದು ತಿಳಿದುಕೊಂಡು ಒಬ್ಬರು ಇನ್ನೊಬ್ಬರ ಬಗ್ಗೆ ಆತ್ಮಿಕ ಪ್ರೀತಿಯನ್ನು ಇಟ್ಟುಕೊಳ್ಳಿ. ಸತೋಪ್ರಧಾನ ಆಗಬೇಕು. ಅದಕ್ಕೋಸ್ಕರ ಅನ್ಯರಲ್ಲಿರುವ ಅವಗುಣಗಳನ್ನು ನೋಡಬೇಡಿ, ಅನ್ಯರ ಅವಗುಣವನ್ನು ಹುಡುಕಬೇಡಿ. ಪ್ರಶ್ನೆ: ಯಾವ ಆಧಾರದಿಂದ ತಂದೆಯ ಮೂಲಕ ಪದುಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳಬಹುದು? ಉತ್ತರ: ತಂದೆಯಿಂದ ಪದುಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಿ. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಎಲ್ಲಾ ಮಾತುಗಳನ್ನು ಮರೆತು ಬಿಡಿ. ಇವರು ಈ ರೀತಿ ಮಾಡುತ್ತಾರೆ, ಇವರು ಈ ರೀತಿ ಇದ್ದಾರೆ, ಇಂತಹ ಮಾತುಗಳಿಗೆ ವಶ ಆಗಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಗುರಿ ಬಹಳ ದೊಡ್ಡದಿದೆ. ಆದ್ದರಿಂದ ಸದಾ ಸತೋಪ್ರಧಾನ ಆಗುವಂತಹ ಗುರಿಯನ್ನು ಇಟ್ಟುಕೊಳ್ಳಿ. ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರಿ. ಪ್ರೀತಿಯಿಂದ ತಂದೆಗೆ ಅಂಟಿಕೊಂಡು ಇರಬೇಕು. ಸ್ವಯಂನ ಸೂಕ್ಷ್ಮ ಚೆಕಿಂಗ್ ಅನ್ನು ಮಾಡಿಕೊಳ್ಳುತ್ತಾ ಇರಿ. ಆಗ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಓಂ ಶಾಂತಿ. ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆ ಪುನಃ ನಮ್ಮನ್ನು ಸತೋಪ್ರದಾನ ಮಾಡುತ್ತಿದ್ದಾರೆ. ತಂದೆ ಮುಖ್ಯವಾದಂತಹ ಯುಕ್ತಿಯನ್ನು ಹೇಳಿಕೊಡುತ್ತಿದ್ದಾರೆ. ಮುಖ್ಯವಾದ ಇದೇ ಯುಕ್ತಿಯನ್ನು ತಂದೆ ಹೇಳುತ್ತಾರೆ. ತಮ್ಮನ್ನು ಆತ್ಮ ಸೋದರ ಎಂದು ತಿಳಿದುಕೊಳ್ಳಿ. ಅನ್ಯ ಆತ್ಮರನ್ನು ನಿಮ್ಮ ಸೋದರರು ಎಂದು ತಿಳಿದುಕೊಳ್ಳಿ. ಮುಖ್ಯ ಶಿಕ್ಷಣ ಇದೇ ಆಗಿದೆ. ನೀವೀಗ ಪರಸ್ಪರ ಬಹಳಷ್ಟು ಆತ್ಮಿಕ ಪ್ರೀತಿಯಿಂದ ಇರಬೇಕು ಅನ್ನುವ ಮುಖ್ಯ ಶಿಕ್ಷಣವನ್ನು ತಂದೆ ನಮಗೆ ನೀಡುತ್ತಿದ್ದಾರೆ. ಮೊದಲು ನಮ್ಮಲ್ಲಿ ಆ ಆತ್ಮಿಕ ಪ್ರೀತಿ ಇತ್ತು, ಈಗ ಆ ಆತ್ಮಿಕ ಪ್ರೀತಿ ಇಲ್ಲ. ಮೂಲವತನದಲ್ಲಂತೂ ಪ್ರೀತಿಯ ಮಾತೇ ಇರುವುದಿಲ್ಲ. ಈಗ ಬೇಹದ್ದಿನ ತಂದೆ ಬಂದು ಮಕ್ಕಳಾದ ನಮಗೆ ಶಿಕ್ಷಣವನ್ನು ನೀಡುತ್ತಾರೆ. ಮಕ್ಕಳೇ, ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಸಮಯ ಸಮಾಪ್ತಿಯಾಗಿ ಬಿಡುತ್ತದೆ. ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಸಂಪೂರ್ಣ ಸಮಯ ಸಮಾಪ್ತಿಯಾಗುತ್ತಾ ಹೋಗುತ್ತಾ ಇದೆ. ದಿನಗಳು ಕಳೆದು ಹೋಗುತ್ತಿದೆ, ತಿಂಗಳುಗಳು ಕಳೆದು ಹೋಗುತ್ತಾ ಇದೆ, ವರ್ಷಗಳು ಕಳೆದು ಹೋಗುತ್ತಾ ಇದೆ. ತಂದೆ ತಿಳಿಸಿದ್ದಾರೆ, ನೀವೇ ಲಕ್ಷ್ಮೀ ನಾರಾಯಣ ಆಗಿದ್ದೀರಿ. ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಯಾರು ಮಾಡಿದ್ದರು? ಪರಮಾತ್ಮ ತಂದೆ ಮಾಡಿದ್ದರು. ಈಗ ಅದೇ ತಂದೆ ತಿಳಿಸುತ್ತಿದ್ದಾರೆ, ನೀವು ಹೇಗೆ ಕನಿಷ್ಠರಾಗುತ್ತೀರಾ, ನೀವು ಹೇಗೆ ಕೆಳಗಡೆ ಇಳಿಯುತ್ತೀರಾ ಎಂದು. ಮೇಲಿನಿಂದ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಸಮಯ ಕಳೆಯುತ್ತಾ ಹೋಯಿತು. ದಿನವೂ ಕಳೆಯಿತು, ತಿಂಗಳೂ ಕಳೆಯಿತು, ವರ್ಷ ಕಳೆಯಿತು, ಸಮಯವೇ ಸಮಾಪ್ತಿಯಾಗುತ್ತಾ ಹೋಯಿತು. ಈಗ ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲು ನಾವು ಸತೋಪ್ರಧಾನ ಆಗಿದ್ದೆವು. ಸತೋಪ್ರಧಾನ ಇದ್ದಾಗ ಪರಸ್ಪರ ನಮ್ಮಲ್ಲಿ ಬಹಳಷ್ಟು ಪ್ರೀತಿ ಇತ್ತು. ತಂದೆ ಸರ್ವ ಸೋದರರಿಗೂ ಇದೇ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ನಿಮ್ಮನ್ನು ಸೋದರ ಸೋದರರು ಎಂದು ತಿಳಿದುಕೊಳ್ಳಿ. ಸೋದರ ಸೋದರರಾದ ನಿಮ್ಮಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿ ಇರಬೇಕು. ನಾನು ನಿಮ್ಮ ತಂದೆಯಾಗಿದ್ದೇನೆ. ನಾನು ಮಕ್ಕಳಾದ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಪಾಲನೆ ಮಾಡುತ್ತೇನೆ. ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ. ಈಗ ನಿಮ್ಮ ಗುರಿ ಕೂಡ ಇದೇ ಆಗಿದೆ. ನೀವೀಗ ಸತೋಪ್ರಧಾನ ಆಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ. ನಿಮಗೆ ಗೊತ್ತಿದೆ, ಎಷ್ಟೆಷ್ಟು ನಾವೀಗ ಸತೋಪ್ರಧಾನ ಆಗುತ್ತಾ ಹೋಗುತ್ತೇವೆ ಅಷ್ಟು ನಮ್ಮಲ್ಲಿ ಖುಷಿ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಮೊದಲು ನಾವೇ ಸತೋಪ್ರಧಾನ ಆಗಿದ್ದೆವು. ಸೋದರ ಸೋದರರಾದ ನಮ್ಮಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿ ಇತ್ತು. ನಾವು ಪರಸ್ಪರ ಬಹಳ ಪ್ರೀತಿಯಿಂದ ಇದ್ದೆವು. ಈಗ ತಂದೆಯ ಮೂಲಕ ನಮಗೆ ಎಲ್ಲವೂ ಗೊತ್ತಾಗಿದೆ. ನಾವು ದೇವತೆಗಳಾಗಿದ್ದಾಗ ಪರಸ್ಪರ ಬಹಳ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುತ್ತಿದ್ದೆವು. ದೇವತೆಗಳ ಮಹಿಮೆ ಬಹಳಷ್ಟು ಇದೆ ಮತ್ತು ಸ್ವರ್ಗದ ಮಹಿಮೆ ಕೂಡ ಬಹಳಷ್ಟು ಇದೆ. ನೀವು ಸ್ವರ್ಗದ ನಿವಾಸಿಗಳಾಗಿದ್ದೀರಿ. ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಸಂಪೂರ್ಣ ಕೆಳಗೆ ಬಂದು ಬಿಟ್ಟಿದ್ದೀರಾ.
ಒಂದನೇ ತಾರೀಕಿನಿಂದ ಹಿಡಿದು ಈಗ 5000 ವರ್ಷಗಳೂ ಕೂಡ ಸಮಾಪ್ತಿಯಾಗಲು ಬಂದಿದೆ. ಕೆಲವೇ ವರ್ಷಗಳು ಮಾತ್ರ ಉಳಿದಿದೆ. ಆದಿಯಿಂದ ಹಿಡಿದು ನೀವು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದೀರಾ ಅನ್ನುವ ಸಂಪೂರ್ಣ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ದೇಹಾಭಿಮಾನಕ್ಕೆ ಈಗ ವಶ ಆಗಿರುವ ಕಾರಣ ನಿಮಗೆ ಪರಸ್ಪರರಲ್ಲಿ ಆ ಪ್ರೀತಿ ಇಲ್ಲ. ಒಬ್ಬರು ಇನ್ನೊಬ್ಬರ ಅವಗುಣಗಳನ್ನು ಹುಡುಕುತ್ತಾ ಇರುತ್ತೀರಾ. ಇವರು ಈ ರೀತಿ ಇದ್ದಾರೆ, ಇವರು ಹೀಗೆ ಮಾಡುತ್ತಾರೆ ಎಂದು ಹೇಳುತ್ತೀರಾ. ಯಾವಾಗ ಆತ್ಮ ಅಭಿಮಾನಿ ಆಗಿದ್ದೆವೋ ಆಗ ನಾವು ಯಾವ ವ್ಯಕ್ತಿಯ ಅವಗುಣವನ್ನೂ ಹುಡುಕುತ್ತಿರಲಿಲ್ಲ. ಆತ್ಮ ಅಭಿಮಾನಿಯಾಗಿದ್ದಾಗ ಪರಸ್ಪರರಲ್ಲಿ ಬಹಳಷ್ಟು ಪ್ರೀತಿ ಇತ್ತು. ಈಗ ಪುನಃ ಅದೇ ಸ್ಥಿತಿಯನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು. ಈಗಂತೂ ಇಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ, ಅನ್ಯರಲ್ಲಿ ಅವಗುಣಗಳನ್ನೇ ನೋಡುತ್ತಾರೆ ಮತ್ತು ಪರಸ್ಪರ ಜಗಳ ಆಡುತ್ತಾ ಹೊಡೆದಾಡುತ್ತಾ ಇರುತ್ತಾರೆ. ಇದೆಲ್ಲ ಬಂದಾಗುವುದು ಹೇಗೆ? ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೇ ಸತೋಪ್ರಧಾನರಾಗಿದ್ದೀರಿ, ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ. ನಂತರ ನಿಧಾನ ನಿಧಾನವಾಗಿ ನೀವೇ ಕೆಳಗೆ ಬೀಳುತ್ತಾ ಈಗ ತಮೋಪ್ರಧಾನರಾಗಿದ್ದೀರಾ. ನೀವು ಮೊದಲು ಎಷ್ಟೊಂದು ಮಧುರರಾಗಿದ್ದೀರಿ, ಈಗ ಪುನಃ ಈ ರೀತಿ ಮಧುರರಾಗಿ ನೀವೇ ಸರ್ವರಿಗೂ ಸುಖವನ್ನು ನೀಡುವಂತವರಾಗಿದ್ದೀರಿ, ಈಗ ಸರ್ವರಿಗೂ ದುಃಖವನ್ನು ಕೊಡುವವರೂ ಆಗಿದ್ದೀರಾ. ರಾವಣ ರಾಜ್ಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾ ಕಾಮವಿಕಾರಕ್ಕೆ ವಶ ಆಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಯಾವಾಗ ಸತೋಪ್ರಧಾನ ಆಗಿದ್ದೆವೋ ಆಗ ಈ ಕಾಮದ ಕತ್ತಿಯನ್ನು ಯಾರ ಮೇಲೂ ನಡೆಸುತ್ತಿರಲಿಲ್ಲ. ಈ ಪಂಚ ವಿಕಾರಗಳು ನಿಮ್ಮ ಬಹಳ ದೊಡ್ಡ ಶತ್ರುಗಳಾಗಿದೆ. ಇದು ವಿಕಾರಿ ಜಗತ್ತಾಗಿದೆ. ಈಗ ನಿಮಗೆ ಗೊತ್ತಿದೆ ರಾಮರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಮತ್ತು ರಾವಣ ರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ. ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಪೂರ್ಣ ಆಯಿತು. ಈಗ ಕಲಿಯುಗ ಕೂಡ ಪೂರ್ಣ ಆಗುತ್ತಾ ಇದೆ. ನೀವೇ ಸತೋಪ್ರಧಾನ ಆಗಿದ್ದವರು ತಮೋಪ್ರಧಾನ ಆಗಿಬಿಟ್ಟಿದ್ದೀರಾ. ನಿಮ್ಮ ಆತ್ಮಿಕ ಖುಷಿ ಮಾಯ ಆಗಿಬಿಟ್ಟಿದೆ. ನಿಮ್ಮ ಆಯಸ್ಸು ಕೂಡ ಬಹಳ ಕಡಿಮೆ ಆಗಿದೆ. ಈಗ ನಾನು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ನಾನು ಅವಶ್ಯವಾಗಿ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನೀವೇ ನನ್ನನ್ನು ಕೂಗಿ ಕರೆದಿದ್ದೀರಾ, ಪತಿತ ಪಾವನ ಬನ್ನಿ ಎಂದು. ತಂದೆ ತಿಳಿಸುತ್ತಾರೆ, 5000 ವರ್ಷಗಳ ನಂತರ ಯಾವಾಗ ಸಂಗಮ ಯುಗ ಬರುತ್ತದೆಯೋ ಆಗ ನಾನು ಬರುತ್ತೇನೆ. ಈಗ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ಎಷ್ಟು ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮಲ್ಲಿರುವ ಅವಗುಣಗಳು ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ನೀವು ಯಾವಾಗ ಸತೋಪ್ರಧಾನ ಆಗಿದ್ದೀರೋ ಆಗ ನಿಮ್ಮಲ್ಲಿ ಯಾವುದೇ ಅವಗುಣ ಇರಲಿಲ್ಲ. ನೀವು ಸ್ವಯಂನ್ನು ದೇವಿ ದೇವತೆ ಎಂದು ಕರೆಸಿಕೊಳ್ಳುತ್ತಿದ್ದೀರಿ. ಈಗ ನಿಮ್ಮಲ್ಲಿರುವ ಅವಗುಣವನ್ನು ತೆಗೆದುಹಾಕುವುದು ಹೇಗೆ? ಆತ್ಮಕ್ಕೆ ಅಶಾಂತಿಯ ಅನುಭವ ಆಗುತ್ತಾ ಇದೆ. ಈಗ ಸ್ವಯಂನ್ನು ಪರೀಕ್ಷೆ ಮಾಡಿಕೊಂಡು ನೋಡಿಕೊಳ್ಳಬೇಕು. ನಾನು ಏಕೆ ಅಶಾಂತ ಆಗಿದ್ದೇನೆ? ನಾವೇಕೆ ಅಶಾಂತರಾಗುತ್ತಿದ್ದೇವೆ? ಯಾವಾಗ ನಾವು ಸರ್ವರನ್ನು ಸೋದರ ಸೋದರರು ಅನ್ನುವ ದೃಷ್ಟಿಯಿಂದ ನೋಡುತ್ತಿದ್ದೆವು ಆಗ ನಮ್ಮಲ್ಲಿ ಪರಸ್ಪರ ಬಹಳಷ್ಟು ಪ್ರೇಮ ಇತ್ತು. ಈಗ ಪುನಃ ಅದೇ ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಸರ್ವ ಆತ್ಮರನ್ನು ನಿಮ್ಮ ಸೋದರರು ಎಂದು ತಿಳಿದುಕೊಳ್ಳಿ. ಒಬ್ಬರು ಇನ್ನೊಬ್ಬರ ಬಗ್ಗೆ ಪ್ರೇಮವನ್ನು ಇಟ್ಟುಕೊಳ್ಳಿ. ದೇಹಾಭಿಮಾನಕ್ಕೆ ವಶ ಆದಾಗ ಒಬ್ಬರು ಇನ್ನೊಬ್ಬರಲ್ಲಿರುವ ಅವಗುಣಗಳನ್ನು ಹುಡುಕುತ್ತೀರಾ. ತಂದೆ ಹೇಳುತ್ತಾರೆ, ನೀವೀಗ ಸ್ವಯಂಗೋಸ್ಕರ ಪುರುಷಾರ್ಥ ಮಾಡಿ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ನೀವೀಗ ಸ್ವಯಂ ಪುರುಷಾರ್ಥ ಮಾಡಿ. ನಿಮಗೆ ಗೊತ್ತಿದೆ ನಮಗೆ ಪರಮಾತ್ಮ ತಂದೆ ಈ ರೀತಿ ಆಸ್ತಿಯನ್ನು ಕೊಟ್ಟಿದ್ದರು. ಪರಮಾತ್ಮ ತಂದೆ ನಮ್ಮನ್ನು ಭರ್ಪೂರ್ ಮಾಡಿಬಿಟ್ಟಿದ್ದರು. ಈಗ ಪುನಃ ಆ ತಂದೆ ಬಂದಿದ್ದಾರೆ. ಅಂದ ಮೇಲೆ ನಾವೇಕೆ
ಆ ತಂದೆಯ ಮತದಂತೆ ನಡೆದು ಆ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬಾರದು? ನಾವೇ ಮೊದಲು ದೇವತೆಗಳಾಗಿದ್ದೆವು, ನಂತರ ನಾವೇ 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ. ನೀವೇ ಮಧುರಾತಿ ಮಧುರ ಮಕ್ಕಳು, ಮೊದಲು ಎಷ್ಟೊಂದು ಅಡೋಲರಾಗಿ ಇದ್ದೀರಿ, ನಿಮ್ಮಲ್ಲಿ ಯಾವುದೇ ಮತಭೇದ ಇರಲಿಲ್ಲ, ನೀವು ಮೊದಲು ಯಾರ ನಿಂದನೆಯನ್ನೂ ಮಾಡುತ್ತಿರಲಿಲ್ಲ, ಈಗ ಸ್ವಲ್ಪಿಲ್ಲ ಸ್ವಲ್ಪ ಅವಗುಣಗಳು ನಿಮ್ಮಲ್ಲಿ ಇದೆ. ನಿಮ್ಮಲ್ಲಿ ಇರುವಂತಹ ಆ ಸರ್ವ ಅವಗುಣವನ್ನು ನೀವೀಗ ತೆಗೆದು ಹಾಕಬೇಕು. ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ. ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ನಾನು ಹೇಗೆ ಸತೋಪ್ರಧಾನ ಆಗಬೇಕು ಅನ್ನುವ ಒಂದು ಚಿಂತೆ ಮಾತ್ರ ನಮಗೆ ಇರಬೇಕು. ಇವರು ಈ ರೀತಿ ಇದ್ದಾರೆ, ಇವರು ಹೀಗೆ ಮಾಡುತ್ತಾರೆ, ಇವರು ಈ ರೀತಿ ಮಾಡಿದರು, ಈ ಎಲ್ಲಾ ಮಾತನ್ನು ನಾವೀಗ ಮರೆತು ಬಿಡಬೇಕು. ತಂದೆ ಹೇಳುತ್ತಾರೆ, ಈ ಎಲ್ಲಾ ಮಾತುಗಳನ್ನು ಬಿಟ್ಟು ಬಿಡಿ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ಸತೋಪ್ರಧಾನ ಆಗುವುದಕ್ಕೋಸ್ಕರ ಪುರುಷಾರ್ಥ ಮಾಡಿ. ದೇಹಾಭಿಮಾನಕ್ಕೆ ವಶ ಆದಾಗ ಅನ್ಯರ ಅವಗುಣವನ್ನು ನೀವು ನೋಡುತ್ತೀರಾ? ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ಸರ್ವರನ್ನು ನನ್ನ ಸೋದರರು ಎಂದು ತಿಳಿದುಕೊಂಡು ಸೋದರತ್ವದ ದೃಷ್ಟಿಯಿಂದ ನೋಡಿ. ಆಗ ಸರ್ವರಲ್ಲೂ ಗುಣಗಳೇ ಗುಣಗಳು ಕಾಣಿಸುತ್ತದೆ. ಎಲ್ಲರನ್ನು ಗುಣವಂತರನ್ನಾಗಿ ಮಾಡಲು ಪ್ರಯತ್ನ ಪಡಿ. ಯಾರಾದರೂ ಉಲ್ಟಾ ಸುಲ್ಟಾ ಕಾರ್ಯವನ್ನು ಮಾಡಿದರೆ ತಿಳಿದುಕೊಳ್ಳಲಾಗುತ್ತದೆ, ಇವರು ಇನ್ನೂ ತಮೋಪ್ರಧಾನ ಸ್ಥಿತಿಯಲ್ಲಿದ್ದಾರೆ, ತಮೋ ಸ್ಥಿತಿಯಲ್ಲಿದ್ದಾರೆ ಅಥವಾ ರಜೋಪ್ರಧಾನ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಇವರ ನಡತೆ ಈ ರೀತಿ ಇದೆ. ಎಲ್ಲರಿಗಿಂತ ಜಾಸ್ತಿ ಗುಣ ತಂದೆಯಲ್ಲಿ ಇದೆ. ತಂದೆಯಲ್ಲಿರುವ ಸರ್ವ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಿ. ಬೇರೆ ಎಲ್ಲಾ ಮಾತುಗಳನ್ನು ಬಿಟ್ಟು ಬಿಡಿ, ಅವಗುಣಗಳನ್ನು ಬಿಟ್ಟು ಬಿಡಿ, ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ತಂದೆ ನಿಮ್ಮನ್ನು ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನೀಗ ನಿಮ್ಮನ್ನು ನನ್ನ ಸಮಾನ ಗುಣವಂತರನ್ನಾಗಿ ಮಾಡುತ್ತಿದ್ದೇನೆ. ಮಕ್ಕಳಾದ ನೀವೀಗ ತಂದೆಯಾದ ನನ್ನ ಸಮಾನ ಗುಣವಂತರಾಗಬೇಕು. ತಂದೆ ಸದಾ ಸುಖವನ್ನು ನೀಡುವವರಾಗಿದ್ದಾರೆ, ನಾವು ಕೂಡ ಸರ್ವರಿಗೂ ಸುಖವನ್ನು ನೀಡುವವರಾಗಬೇಕು. ನಮಗೆ ಕೇವಲ ಇದೊಂದೇ ಚಿಂತೆ ಇರಬೇಕು, ನಾನೀಗ ಸತೋಪ್ರಧಾನ ಆಗಬೇಕು ಎಂದು. ಸತೋಪ್ರಧಾನ ಆಗಬೇಕು ಅನ್ನುವ ಒಂದು ಚಿಂತೆ ಮಾತ್ರ ನಮಗೆ ಇರಬೇಕು. ಬೇರೆ ಯಾವ ಮಾತನ್ನೂ ಕೇಳಬೇಡಿ, ಯಾರ ನಿಂದನೆಯನ್ನೂ ಮಾಡಬೇಡಿ. ಸರ್ವರಲ್ಲೂ ಯಾವುದಾದರೂ ಒಂದು ಅವಗುಣ ಅಂತೂ ಇದ್ದೇ ಇರುತ್ತದೆ. ತಮ್ಮಲ್ಲಿ ಇಂತಹ ಅವಗುಣ ಇದೆ ಅನ್ನುವುದೇ ಅವರಿಗೆ ಅರ್ಥ ಆಗುವುದಿಲ್ಲ. ಅನ್ಯರಿಗೆ ಅವರನ್ನು ನೋಡಿದಾಗ ತಿಳಿಯುತ್ತದೆ ಇವರಲ್ಲಿ ಇಂತಹ ಅವಗುಣ ಇದೆ ಎಂದು, ಸ್ವಯಂಗೆ ತಿಳಿಯುವುದೇ ಇಲ್ಲ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಬಹಳ ಒಳ್ಳೆಯವರು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಕೆಲವೊಮ್ಮೆ ನಮ್ಮ ಬಾಯಿಂದ ಉಲ್ಟಾ ಶಬ್ದಗಳು ಬರುತ್ತದೆ. ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತಾದಾಗ ಇಂತಹ ಮಾತುಗಳು ನಮ್ಮ ಬಾಯಿಂದ ಬರುವುದಿಲ್ಲ. ಇವರಲ್ಲಿ ಇಂತಹ ಅವಗುಣ ಇದೆ ಎಂದು ಹೇಳುತ್ತಾರೆ. ಆದರೆ ಸ್ವಯಂನಲ್ಲಿರುವ ಅವಗುಣವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಸ್ವಯಂನ್ನು ಬಹಳಷ್ಟು ಮಧುರರು ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಅತೀ ಮಧುರ ಈ ಸೃಷ್ಟಿಯಲ್ಲಿ ನಾನೊಬ್ಬನೇ ಆಗಿದ್ದೇನೆ. ಅತೀ ಮಧುರ ತಂದೆಯಾದ ನಾನು ನಿಮ್ಮನ್ನೂ ಕೂಡ ಮಧುರರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ. ಈಗ ಸರ್ವ ಅವಗುಣಗಳನ್ನು ಬಿಟ್ಟು ಬಿಡಿ, ನಿಮ್ಮ ನಾಡಿಯನ್ನು ನೋಡಿಕೊಳ್ಳಿ. ನಾನೀಗ ಮಧುರಾತಿ ಮಧುರ ತಂದೆಯನ್ನು, ಆತ್ಮಿಕ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೇನೆ. ನಾನೀಗ ಎಷ್ಟು ಸ್ವಯಂ ಜ್ಞಾನವನ್ನು ತಿಳಿದುಕೊಂಡಿದ್ದೇನೆ ಮತ್ತು ಅನ್ಯರಿಗೆ ಎಷ್ಟು ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ದೇಹಾಭಿಮಾನಕ್ಕೆ ವಶ ಆದಾಗ ನಮಗೆ ಏನೂ ಲಾಭ ಆಗುವುದಿಲ್ಲ. ಮುಖ್ಯ ಮಾತು ತಂದೆ ಇದನ್ನೇ ತಿಳಿಸುತ್ತಾರೆ, ಈಗ ಈ ಜಗತ್ತು ತಮೋಪ್ರಧಾನ ಆಗಿದೆ. ಯಾವಾಗ ನೀವು ಸತೋಪ್ರಧಾನ ಆಗಿದ್ದೀರೋ ಆಗ ದೇವತೆಗಳ ರಾಜ್ಯ ಇತ್ತು. ಈಗ 84 ಜನ್ಮವನ್ನು ಭೋಗಿಸಿ ತಮೋಪ್ರಧಾನ ಆಗಿದ್ದೀರಾ, ಈಗ ಪುನಃ ನೀವು ಸತೋಪ್ರಧಾನ ಆಗಬೇಕು. ಭಾರತವಾಸಿಗಳೇ, ತಮೋಪ್ರಧಾನ ಆಗಿದ್ದೀರಾ.
ಈಗ ಭಾರತವಾಸಿಗಳಾದ ನೀವೇ ಸತೋಪ್ರಧಾನ ಆಗುತ್ತೀರಾ. ಅನ್ಯ ಧರ್ಮದವರಿಗೆ ಸತೋಪ್ರಧಾನ ಎಂದು ಕರೆಯುವುದಿಲ್ಲ. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ತಂದೆ ಹೇಳುತ್ತಾರೆ, ನೀವು ಅನೇಕ ಬಾರಿ ತಮೋಪ್ರಧಾನರಿಂದ ಸತೋಪ್ರಧಾನ ಆಗಿದ್ದೀರಾ, ಈಗ ಪುನಃ ಆಗಿ. ಶ್ರೀಮತದಂತೆ ನಡೆದು ತಂದೆಯಾದ ನನ್ನನ್ನು ನೆನಪು ಮಾಡಿ. ನಿಮಗೆ ತಂದೆಯ ಶ್ರೀಮತದಂತೆ ನಡೆಯುವ ಚಿಂತೆ ಇರಬೇಕು, ತಂದೆಯನ್ನು ನೆನಪು ಮಾಡುವ ಚಿಂತೆ ಇರಬೇಕು. ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಈಗ ತಂದೆ ಮಕ್ಕಳಾದ ನಿಮ್ಮನ್ನು ಜಾಗೃತ ಮಾಡಿದ್ದಾರೆ. ದೇವತೆಗಳ ಮುಂದೆ ಹೋಗಿ ಮಹಿಮೆಯನ್ನು ಹಾಡುತ್ತಾರೆ. ನಾವು ವಿಕಾರಿಗಳಾಗಿದ್ದೇವೆ, ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ. ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ದೇವತೆಗಳ ಮಹಿಮೆ ಮಾಡುತ್ತಾರೆ. ವಾಪಸ್ ಮನೆಗೆ ಬಂದ ತಕ್ಷಣ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ದೇವತೆಗಳ ಮುಂದೆ ಹೋಗಿ ಮಹಿಮೆಯನ್ನು ಹಾಡುತ್ತಾರೆ. ತಮ್ಮ ಬಗ್ಗೆ ತಮಗೆ ತಿರಸ್ಕಾರ ಬರುತ್ತದೆ ದೇವತೆಗಳ ಮುಂದೆ ಮಹಿಮೆಯನ್ನು ಮಾಡುವಾಗ. ಮನೆಗೆ ಹೋದ ತಕ್ಷಣ ಆ ತಿರಸ್ಕಾರದ ಭಾವನೆ ಸ್ವಯಂನ ಬಗ್ಗೆ ಇರುವುದಿಲ್ಲ, ವಿಚಾರ ಕೂಡ ಮಾಡುವುದಿಲ್ಲ. ದೇವತೆಗಳನ್ನು ಈ ರೀತಿ ಶ್ರೇಷ್ಠರನ್ನಾಗಿ ಯಾರು ಮಾಡಿದರು ಎಂದು. ಈಗ ತಂದೆ ಹೇಳುತ್ತಾರೆ, ದೇವತೆ ಆಗಬೇಕು ಅಂದರೆ ಈ ಶಿಕ್ಷಣವನ್ನು ಅವಶ್ಯವಾಗಿ ಓದಿ, ತಂದೆಯ ಶ್ರೀಮತದಂತೆ ನಡೆಯಬೇಕು. ಮೊಟ್ಟ ಮೊದಲು ತಂದೆ ಹೇಳುತ್ತಾರೆ, ಸ್ವಯಂನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಿ. ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಆಡಬೇಡಿ. ಜಗತ್ತಿನ ವ್ಯರ್ಥ ಮಾತನ್ನು ಕೇಳಬೇಡಿ. ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಆಡಬೇಡಿ. ನಾನೀಗ ಈ ರೀತಿ ದೇವತೆ ಆಗಬೇಕು ಅನ್ನುವ ಒಂದು ಚಿಂತೆ ಮಾತ್ರ ನಮಗೆ ಇರಬೇಕು. ತಂದೆ ಹೇಳುತ್ತಾರೆ, ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮ ಆಗಿದ್ದೀರಿ. ನಂತರ ನೀವು ಎಲ್ಲಿಗೆ ಹೋದಿರಿ? ಇದು ಈ ಬ್ರಹ್ಮನ 84 ಜನ್ಮದ ಕಥೆಯಾಗಿದೆ. ಬ್ರಹ್ಮನ 84 ಜನ್ಮದ ಕಥೆಯನ್ನು ಬರೆಯಲಾಗಿದೆ. ನಾವೀಗ ಈ ರೀತಿ ದೇವತೆಗಳು ಪುನಃ ಆಗಬೇಕು, ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಸೋದರ ಸೋದರರು ಎಂದು ತಿಳಿದುಕೊಂಡು ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಬುದ್ಧಿಯಲ್ಲಿ ಈಗ ಇದೇ ವಿಚಾರ ಇರಬೇಕು. ನಿಂದನೆ ಮತ್ತು ಮಹಿಮೆಯನ್ನಂತೂ ಎಲ್ಲರೂ ಮಾಡುತ್ತಿರುತ್ತಾರೆ. ವಾಸ್ತವದಲ್ಲಿ ಮಹಿಮೆಯಂತೂ ಇಲ್ಲವೇ ಇಲ್ಲ. ಈ ಜಗತ್ತಿನಲ್ಲಿ ಬರೀ ನಿಂದನೆಯೇ ಇದೆ. ಒಂದು ಕಡೆ ಜನ ಯಾರ ಮಹಿಮೆಯನ್ನು ಮಾಡುತ್ತಾರೋ, ಇನ್ನೊಂದು ಕಡೆ ಅದೇ ಜನ ಆ ವ್ಯಕ್ತಿಯ ನಿಂದನೆ ಮಾಡುತ್ತಾರೆ. ಏಕೆಂದರೆ ಯಾರಿಗೂ ತಂದೆಯ ಬಗ್ಗೆ ಗೊತ್ತಿಲ್ಲ. ಒಂದು ಕಡೆ ಜನ ತಂದೆಯ ಮಹಿಮೆಯನ್ನು ಹಾಡುತ್ತಾರೆ, ಇನ್ನೊಂದು ಕಡೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ತಂದೆಯ ನಿಂದನೆ ಮಾಡುತ್ತಾರೆ. ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ ಎಂದು ಹೇಳಿ ಪರಮಾತ್ಮನಿಂದ ದೂರ ಆಗಿಬಿಟ್ಟಿದ್ದಾರೆ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿ ತಂದೆಯಿಂದ ದೂರ ಆಗಿ ವಿನಾಶವನ್ನು ಹೊಂದುತ್ತಾರೆ. ವಿನಾಶ ಕಾಲದಲ್ಲಿ ಯಾರು ಪ್ರೀತಿ ಬುದ್ಧಿ ಉಳ್ಳವರಾಗಿ ತಂದೆಯ ಸಮ್ಮುಖದಲ್ಲಿ ಬುದ್ಧಿಯನ್ನು ಇಡುತ್ತಾರೋ ಅವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ತಂದೆಯನ್ನು ನೆನಪು ಮಾಡಿ. ತಂದೆಯ ನೆನಪಿನಲ್ಲಿರುವುದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಮೊದಲೂ ಕೂಡ ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೆವು, ಆದರೆ ಭಕ್ತಿಯಲ್ಲಿ ನಾವು ಮಾಡುತ್ತಿದ್ದ ನೆನಪು ವ್ಯಭಿಚಾರಿ ನೆನಪಾಗಿತ್ತು. ಅನೇಕರನ್ನು ನೆನಪು ಮಾಡುತ್ತಾ ಇದ್ದೆವು. ಈಗ ತಂದೆ ಹೇಳುತ್ತಾರೆ, ಅವ್ಯಭಿಚಾರಿ ನೆನಪಿನಲ್ಲಿ ಇರಿ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳಿದೆ. ಆ ಅನೇಕ ಚಿತ್ರಗಳನ್ನು ಭಕ್ತಿಯಲ್ಲಿ ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ಪುನಃ ನೀವು ಸತೋಪ್ರಧಾನ ಆಗಬೇಕು. ಸತ್ಯುಗದಲ್ಲಂತೂ ಭಕ್ತಿ ಮಾರ್ಗವೇ ಇರುವುದಿಲ್ಲ. ಅಂದ ಮೇಲೆ ಅಲ್ಲಿ ದೇವತೆಗಳನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ತಂದೆ ಹೇಳುತ್ತಾರೆ, ನೀವೀಗ ಮನಸ್ಸಿನಲ್ಲಿ ಒಂದೇ ಚಿಂತೆಯನ್ನು ಇಟ್ಟುಕೊಳ್ಳಿ. ನಾನು ಸತೋಪ್ರಧಾನ ಹೇಗೆ ಆಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು. ಜ್ಞಾನ ಸಿಕ್ಕಿದೆ. ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತು. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಸಹಜ ಆಗಿದೆ, ಒಳ್ಳೆಯದು. ಕೆಲವರಿಗೆ ಮುಖದಿಂದ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ.
ಆದರೆ ಅವರ ಬುದ್ಧಿಯಲ್ಲಿ ಈ ವಿಚಾರ ಅಂತೂ ಅರ್ಥ ಆಗುತ್ತದೆ, ನಾವು ಸತೋಪ್ರಧಾನರಿಂದ ಹೇಗೆ ತಮೋಪ್ರಧಾನ ಆದೆವು, ಈಗ ಪುನಃ ನಾವು ಅವಶ್ಯವಾಗಿ ಸತೋಪ್ರಧಾನ ಆಗಬೇಕು. ಒಂದು ವೇಳೆ ಯಾರಿಗಾದರೂ ಜ್ಞಾನದ ಮಾತನ್ನು ಹೇಳಲು ಸಾಧ್ಯ ಆಗುತ್ತಿಲ್ಲ ಅಂದರೆ ಹೇಳಲಾಗುತ್ತದೆ ಅವರ ಅದೃಷ್ಟ. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ತಂದೆಯಂತೂ ಬಹಳ ಸಹಜ ಉಪಾಯವನ್ನು ಹೇಳಿಕೊಡುತ್ತಾರೆ. ಬ್ಯಾಡ್ಜ್ನ ಬಗ್ಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆಯಿಂದ ಈಗ ನಮಗೆ ಆಸ್ತಿ ಸಿಗುತ್ತಾ ಇದೆ. ತಂದೆ ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಈ ಕಲಿಯುಗದ ಅಂತ್ಯದಲ್ಲೇ ಈ ಸೃಷ್ಟಿಯಲ್ಲೇ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಶಿವಜಯಂತಿಯನ್ನು ಆಚರಣೆ ಮಾಡುವುದು ಅಂದರೆ ಸ್ವರ್ಗದ ಜಯಂತಿಯಾಗಿದೆ. ಸ್ವರ್ಗದಲ್ಲಿ ದೇವಿ ದೇವತೆಗಳಿದ್ದರು. ಅವರು ಹೇಗೆ ದೇವತೆ ಆದರು? ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಸಮಯದಲ್ಲಿ ಅವರು ಶಿಕ್ಷಣವನ್ನು ಕಲಿತು ದೇವತೆಗಳಾಗಿದ್ದಾರೆ. ಈಗ ಮಕ್ಕಳಾದ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ನೀವೀಗ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬಹುದು, ತಿಳುವಳಿಕೆಯನ್ನು ನೀಡಬಹುದು. ನಿಮ್ಮ ಜ್ಞಾನ ಸಹಜ ಇದೆ, ಯೋಗ ಕೂಡ ಸಹಜ ಇದೆ, ನಿಮಗೆ ಸಿಗುತ್ತಿರುವ ಆಸ್ತಿ ಕೂಡ ಸಹಜ ಇದೆ. ಆದರೂ ಕೂಡ ಕೆಲವರು ಒಂದು ಪೈಸೆಯಷ್ಟು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ, ಇನ್ನು ಕೆಲವರು ಪದುಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ನೆನಪಿನ ಯಾತ್ರೆಯಲ್ಲೇ ನೀವಿರಬೇಕು. ನೆನಪಿನ ಯಾತ್ರೆಯಲ್ಲಿದ್ದು ಉಳಿದ ಎಲ್ಲಾ ಮಾತುಗಳನ್ನು ಮರೆತು ಬಿಡಿ. ಇವರು ಈ ರೀತಿ ಇದ್ದಾರೆ, ಇವರು ಹೀಗೆ ಮಾಡುತ್ತಾರೆ ಅನ್ನುವ ಮಾತಿನಲ್ಲಿ ಸಿಕ್ಕಿಹಾಕಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಡಿ. ಗುರಿ ಬಹಳ ದೊಡ್ಡದಿದೆ. ಸತೋಪ್ರಧಾನ ಆಗುವ ಮಾತಿನಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ. ಶಿಕ್ಷಣದಲ್ಲಿ ವಿಘ್ನ ಬರುವುದಿಲ್ಲ. ತಂದೆ ತಿಳಿಸುತ್ತಾರೆ, ಸ್ವಯಂನ್ನು ನೋಡಿಕೊಳ್ಳಿ. ನನಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಪ್ರೀತಿ ಇದೆ. ತಂದೆಯ ಬಗ್ಗೆ ಅಪಾರ ಪ್ರೀತಿ ಇರಬೇಕು. ಪ್ರೀತಿಯಿಂದ ಸದಾ ತಂದೆಗೆ ಅಂಟಿಕೊಂಡಿರಬೇಕು. ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವವರು ಒಬ್ಬ ತಂದೆ ಆಗಿದ್ದಾರೆ. ಈ ಬ್ರಹ್ಮನ ಆತ್ಮ ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಬ್ರಹ್ಮನ ಆತ್ಮ ಕೂಡ ಶಿವತಂದೆಯ ಮೂಲಕ ಈ ಶಿಕ್ಷಣವನ್ನು ಕಲಿಯುತ್ತಾ ಇದೆ. ಬಾಬಾ, ನೀವು ನಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ಅಂತೂ ನೀವಾಗಿದ್ದೀರಾ ಎಂದು ತಂದೆಗೆ ಹೇಳಬೇಕು. ನಂತರ ಈ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೀರಾ. ಈ ರೀತಿ ಆಂತರ್ಯದಲ್ಲಿ ಶಿವತಂದೆಯ ಮಹಿಮೆಯನ್ನು ನೀವು ಮಾಡುತ್ತಿರಬೇಕು. ಬಾಬಾ, ನೀವೀಗ ಎಷ್ಟೊಂದು ಚಮತ್ಕಾರವನ್ನು ಮಾಡುತ್ತೀರಾ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೀಗ ಪುನಃ ನನ್ನಿಂದ ರಾಜ್ಯವನ್ನು ಪಡೆದುಕೊಳ್ಳಿ. ನನ್ನೊಬ್ಬನನ್ನೇ ನೆನಪು ಮಾಡಿ, ಖುಷಿಯಲ್ಲಿ ಇರಿ. ಸ್ವಯಂನ್ನು ಕೇಳಿಕೊಳ್ಳಬೇಕು, ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡುತ್ತೇನೆ. ಹೇಳಲಾಗುತ್ತದೆ, ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ, ಖುಷಿಯಂತಹ ಔಷಧಿ ಬೇರೆ ಯಾವುದೂ ಇಲ್ಲ. ಈಗ ನಮಗೆ ತಂದೆಯ ಜೊತೆ ಮಿಲನ ಮಾಡುವಂತಹ ಖುಷಿ ಇದೆ. ತಂದೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ನಮಗೆ ಇದೆ. ಆದರೆ ಕೆಲವು ಮಕ್ಕಳ ಮನಸ್ಸಿನಲ್ಲಿ ತಂದೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ಕೂಡ ಇರುವುದಿಲ್ಲ. ಬುದ್ಧಿ ಹೇಳುತ್ತಿರುತ್ತದೆ, ನಾವೀಗ ಬಹಳಷ್ಟು ಖುಷಿಯಲ್ಲಿ ಇರಬೇಕು ಎಂದು. ಒಂದು ವೇಳೆ ತಂದೆ ಸಿಕ್ಕಿದ್ದಾರೆ ಅನ್ನುವ ಖುಷಿಯಲ್ಲಿ ಇದ್ದರೆ ನಮ್ಮ ಬುದ್ಧಿ ಹೇಳುತ್ತದೆ ನಾವು ಸದಾ ಖುಷಿಯಲ್ಲಿ ಇರಬೇಕು ಎಂದು. ಈ ಶಿಕ್ಷಣದಿಂದ ನಾವೀಗ ಈ ರೀತಿ ರಾಜರಾಗುತ್ತೇವೆ. ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ. ಬಾಬಾ, ನೀವು ಎಷ್ಟೊಂದು ದಯಾಹೃದಯೇ ಆಗಿದ್ದೀರಾ. ನೀವು ಮಕ್ಕಳಾದ ನಮಗೆ ಹೊಸ ಹೊಸ ಮಾತನ್ನು ಕುಳಿತು ತಿಳಿಸುತ್ತಿದ್ದೀರಾ. ಈಗ ನಮ್ಮ ಬುದ್ಧಿಯಲ್ಲಿ ನೀವು ತಿಳಿಸುತ್ತಿರುವ ಹೊಸ ಹೊಸ ಜ್ಞಾನದ ಮಾತಿದೆ. ಪರಮಾತ್ಮ ತಂದೆ, ನಿಮ್ಮ ಬಳಿ ಯಾವ ಹೊಸ ಜ್ಞಾನದ ಮಾತಿದೆಯೋ ಅದು ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಎಂದು ತಂದೆಯ ಮಹಿಮೆ ಮಾಡಬೇಕು. ಒಳ್ಳೆಯದು ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಆತ್ಮ ಅಭಿಮಾನಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು
ಸರ್ವರಿಗೂ ಸದಾ ಸುಖವನ್ನು ನೀಡುವವರಾಗಬೇಕು ಎಂದು ಯಾರಲ್ಲೂ ಅವಗುಣಗಳನ್ನು ಹುಡುಕಬಾರದು, ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು, ಎಂದೂ ಮತಭೇದದಲ್ಲಿ ಬರಬಾರದು. ಸೆಕೆಂಡ್ ಪಾಯಿಂಟ್, ಬೇರೆ ಎಲ್ಲಾ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯಲ್ಲಿರುವ ಗುಣಗಳನ್ನೇ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು, ಸತೋಪ್ರಧಾನ ಆಗಬೇಕು ಅನ್ನುವ ಒಂದು ಚಿಂತೆ ಮಾತ್ರ ನಮಗೆ ಇರಬೇಕು. ಅನ್ಯರ ಮಾತನ್ನು ನಾವೀಗ ಕೇಳಿಸಿಕೊಳ್ಳಬಾರದು, ವ್ಯರ್ಥ ಮಾತನ್ನು ಕೇಳಿಸಿಕೊಳ್ಳಬಾರದು, ಯಾರ ನಿಂದನೆಯನ್ನೂ ನಾವು ಮಾಡಬಾರದು. ನನ್ನಷ್ಟು ಮಧುರರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವ ಅಭಿಮಾನಕ್ಕೆ ವಶ ಆಗಬಾರದು. ವರದಾನ, ಲೈಟ್ನ ಆಧಾರದಿಂದ ಜ್ಞಾನಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡುವಂತಹ ಪ್ರಯೋಗಶಾಲಿ ಆತ್ಮ ಆಗಿರಿ. ಹೇಗೆ ಪ್ರಕೃತಿಯ ಪ್ರಕಾಶದ ಮೂಲಕ, ಪ್ರಕೃತಿಯ ಲೈಟ್ನ ಮೂಲಕ ವಿಜ್ಞಾನಿಗಳು ಅನೇಕ ಪ್ರಕಾರದ ಪ್ರಯೋಗವನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತಾರೆ, ಅದೇ ರೀತಿ ನೀವು ಅವಿನಾಶಿ ಪರಮಾತ್ಮನ ಪ್ರಕಾಶ, ಅವಿನಾಶಿ ಪರಮಾತ್ಮನ ಲೈಟ್ ಮತ್ತು ಆತ್ಮಿಕ ಲೈಟ್, ಆತ್ಮಿಕ ಪ್ರಕಾಶ ಜೊತೆ ಜೊತೆಗೆ ವರ್ತಮಾನ ಸಮಯದ ಸ್ಥಿತಿಯ ಪ್ರಕಾಶದ ಮೂಲಕ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ. ಒಂದು ವೇಳೆ ನಮ್ಮ ಸ್ಥಿತಿ ಡಬಲ್ ಲೈಟ್ ಆಗಿದ್ದರೆ, ನಮ್ಮ ಸ್ವರೂಪ ಡಬಲ್ ಲೈಟ್ ಆಗಿದ್ದರೆ, ಆಗ ಪ್ರತಿಯೊಂದು ಪ್ರಯೋಗದಲ್ಲೂ ಬಹಳ ಸಹಜವಾಗಿ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ನೀವು ಪ್ರತಿಯೊಬ್ಬ ಆತ್ಮರು ಸ್ವಯಂನ ಪ್ರತಿ ಈ ಎಲ್ಲಾ ಶಕ್ತಿಯನ್ನು ಪ್ರಯೋಗದಲ್ಲಿ ತೊಡಗಿಸುತ್ತೀರೋ, ಆಗ ಪ್ರಯೋಗಶಾಲಿ ಆತ್ಮರಾದ ನಿಮ್ಮ ಶಕ್ತಿಶಾಲಿ ಸಂಘಟನೆ ನಿರ್ಮಾಣ ಆಗುತ್ತದೆ. ಶ್ಲೋಗನ್, ವಿಘ್ನದ ಅಂಶ ಮತ್ತು ವಂಶವನ್ನು ಸಮಾಪ್ತಿ ಮಾಡುವಂತವರೇ ವಿಘ್ನ ವಿನಾಶಕರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.